ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ರೆಸಿಪಿ ಒಂದು ಸಾಂಪ್ರದಾಯಿಕವಾದಂಥ ಹಳೇ ಕಾಲದಲ್ಲಿ ಮಾಡುತ್ತಿದ್ದಂಥ ಒಂದು ಹುಣಸೆ ಹಣ್ಣಿನ ಬಳಸಿಕೊಂಡು ಮಾಡುವಂಥ ಕಾರ್ಕಾರವಾದ ಒಂದು ಹುಣಸೆ ಹಣ್ಣಿನ ಮೆಣಸಿನ್ಕಾಯಿ ಅಂತ. ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆಗೆ ಸೈಡ್ ಡಿಶ್ಶಾಗಿ. ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಬನ್ನಿ. ಈ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಇಲ್ಲಿ ಒಂದು ಪಾತ್ರೆಗೆ 1-2 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾನು ಇದಕ್ಕೆ ಸಣ್ಣದಾಗಿ ಗೆಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ತುಂಬ ಡಿಫ್ರೆಂಟು, ಹಾಗೆಯೇ ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿರುತ್ತೆ. ಹಾಗೆಯೇ ಕರಿಬೇವಿನ ಸೊಪ್ಪು, ಇಷ್ಟೇ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡುವಂಥದ್ದು. ಹಾಗೆಯೇ ಹುಣಸೆಹಣ್ಣಿನ ರಸ ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು. ಹುಣಸೆಹಣ್ಣಿನ ರಸ ಮಿನಿಮಮ್ ಅಂದರೆ ಒಂದು 5 ನಿಮಿಷ ಚೆನ್ನಾಗಿ ಕುದೀಲಿ. ಇದು ಕುದ್ದಷ್ಟು ಮೆಣಸಿನ್ಕಾಯಿ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಇವಾಗ ನಾನು ಇದಕ್ಕೆ ಅರಳುಪ್ಪನ್ನ ಸೇರಿಸ್ತಾ ಇದ್ದೀನಿ. ಅರಳುಪ್ಪನ್ನ ಸೇರಿಸೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅಷ್ಟೊತ್ತಿಗೆ ನಾನು ಅದು ಕುದಿಯೋ ಅಷ್ಟರೊಳಗೆ ಈ ಕಡೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿನ. ಅದನ್ನು ತಗೊಂಡು ಈ ರೀತಿ ಮಧ್ಯ ಭಾಗವನ್ನೆಲ್ಲ ಹೋಲ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಮಧ್ಯಕ್ಕೆ ಹೋಲ್ ಮಾಡಬೇಕು. ನಾನಿಲ್ಲಿ ಒಂದು 50-60 ಮೆಣಸಿನ್ಕಾಯಿ ತೊಗೊಂಡು ಈ ರೀತಿ ಮಾಡಿಟ್ಕೊತಾ ಇದ್ದೀನಿ. ಎಲ್ಲವನ್ನು ಸಹ ಈ ರೀತಿ ಮಧ್ಯಕ್ಕೆ ಓಪನ್ ಮಾಡೋದ್ರಿಂದ ಹುಣಸೆಹಣ್ಣಿನ ರಸ ಅದರೊಳಗೆ ಹೋಗಿ ನಮಗೆ ತಿನ್ನಬೇಕಾದ್ರೆ ಮೆಣಸಿನ್ಕಾಯಿ ಖಾರ ಆಗಲ್ಲ, ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ. 5 ನಿಮಿಷ ಕುದ್ದಾದಮೇಲೆ ಈ ಮಾಡಿಟ್ಕೊಂಡಿರುವಂಥ ಮೆಣಸಿನ್ಕಾಯಿ ಏನಿದೆಯೋ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಇವಾಗ ಮೆಣಸಿನ್ಕಾಯಿ ಹಾಕಿದ ಮೇಲೆ ಸಹ ನಾವು ಚೆನ್ನಾಗಿ ಕುದಿಸ್ಕೊಬೇಕು. ಯಾವ ರೀತಿ ಕುದಿಸ್ಕೊಬೇಕು ಅಂದರೆ ಹುಣಸೆಹಣ್ಣಿನ ರಸ ಎಲ್ಲ 75% ಎಲ್ಲ ಡ್ರೈ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಬೇಕು. ಮೆಣಸಿನ್ಕಾಯಿ ಇದನ್ನು ಚೆನ್ನಾಗಿ ಹೀರ್ಕೊಬೇಕು. ಈ ಹುಣಸೆಹಣ್ಣಿನ ರಸ ಅಥವಾ ಉಪ್ಪು ಎಲ್ಲ ಏನಿದೆಯೋ ಅದು ಚೆನ್ನಾಗಿ ಹೀರ್ಕೋಬೇಕು. ಇವಾಗ ನಾನು ಫೈನಲ್ಲಾಗಿ ಸ್ವಲ್ಪ ಬೆಲ್ಲ ಸೇರಿಸ್ತಾ ಇದ್ದೀನಿ. ಖಾರ ಆಗುತ್ತೆ ಅನ್ನೋರು ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗೂ ಸಹ ಇರುತ್ತೆ. ತುಂಬ ಡಿಫ್ರೆಂಟಾದ ಟೇಸ್ಟ್ ಅಂತೂ ಅನ್ನದ ಜೊತೆಗಂತೂ ಸಾಂಬಾರೇ ಬೇಕಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಖಾರ ಪ್ರಿಯರಿಗಂತೂ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ. ಮತ್ತು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಚೆನ್ನಾಗಿ ಇದೆಲ್ಲ ನೀಟಾಗಿ ಹುಣಸೆಹಣ್ಣಿನ ರಸ ಎಲ್ಲ ಡ್ರೈ ಆಗೋವರೆಗೂ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ಇದನ್ನು ಒಂದು 15 ದಿನ ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು, ಚೆನ್ನಾಗಿ ಅನಿಸುತ್ತೆ. ನೋಡಿ, ಇವಾಗ ಮೆಣಸಿನ್ಕಾಯಿ ಸಹ ಚೆನ್ನಾಗಿ ಬೆಂದಿದ್ದಾವೆ. ಹಾಗೆಯೇ ನೋಡಿ, ಎಲ್ಲ ಮೆಣಸಿನ್ಕಾಯಿನೂ ಸಹ ಚೆನ್ನಾಗಿ ಬೇಯಬೇಕು. ಈ ಹುಣಸೆಹಣ್ಣಿನ ರಸದೊಳಗೆ ನಾವು ಬೇಯಿಸ್ಕೊಬೇಕು. ಇವಾಗ ನಾನು ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾವು ಬರೀ ಬಾಯಲ್ಲೇ ತಿನ್ಬೋದು ಈ ರಸವನ್ನು, ಅಷ್ಟು ಚೆನ್ನಾಗಿರುತ್ತೆ. ಫ್ರಿಡ್ಜಲ್ಲಾದರೆ ಒಂದು 20 ದಿನನಾದರೂ ನಾವು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಬೇಕು ಅಂದಾಗ ಅಥವಾ ಡಿಫ್ರೆಂಟಾಗಿ ಏನಾದರೂ ಅನ್ನದ ಜೊತೆಗೆ ಸೈಡ್ ಡಿಶ್ ಬೇಕು ಅಂದಾಗ ಈ ರೀತಿ ಒಮ್ಮೆ ಟ್ರೈ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮುಂದಿನ ಹೊಸ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.